ಎಲ್ಲರಿಗೂ ನಮಸ್ಕಾರ ನಾವಿವತ್ತು ರಿವ್ಯೂ ಕೊಡ್ತಿರುವಂಥ ಪುಸ್ತಕ ಎಸ್ ಎಲ್ ಭೈರಪ್ಪನವರ ಆತ್ಮಕತೆ ಬಿತ್ತಿ ಸುಮಾರು ಆರ್ನೂರು ಪುಟಗಳ ಬೃಹತ್ ಹೊತ್ತಿಗೆ ಇದು ಮನುಷ್ಯನಿಗೆ ಆತ್ಮವಿಶ್ವಾಸ ಎಷ್ಟು ಮುಖ್ಯ ಅನ್ನೋದನ್ನ ಈ ಪುಸ್ತಕ ಓದಾದ್ಮೇಲೆ ತಿಳ್ಕೊಂಡೆ ತಡ ಮಾಡದೆ ರಿವ್ಯೂ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೇಖಕ ತನ್ನ ಜೀವನ ಚರಿತ್ರೆಯನ್ನ ತನ್ನ ಸಾಹಿತ್ಯ ಕೃಷಿ ಎಲ್ಲವೂ ಮುಗಿದ ಮೇಲೆ ಯಾವಾಗ್ಲೂ ಬರೆಯುವಂತ ಒಂದು ಪರಿಪಾಟ್ಲ ಇದೆ ಭೈರಪ್ಪನವರಿಗೂ ಅನೇಕರು ಹೇಳ್ತಾ ಇದ್ರಂತೆ ನಿಮ್ಮ ಜೀವನ ಅನುಭವನ ಬರೀರಿ ಆತ್ಮಕಥೆನ ಬರೀರಿ ಅಂತ ಆದ್ರೆ ಭೈರಪ್ಪನವರು ನನ್ನ ಕೃತಿಗಳೇ ನಾನೇನ್ ಹೇಳ್ಬೇಕು ಅದು ಹೇಳಾಗಿದೆ ನನ್ನ ಆತ್ಮಕತೆ ಬೇರೆ ಅಂತದ್ದೇನಿದೆ ಅಂತ ಇಲ್ಲ ಆತ್ಮಕಥೆಯಲ್ಲಿ ಬೇರೆಯದೇ ರೀತಿಯಲ್ಲಿ ಒಳ ಹುರುಳಿರತ್ತೆ ದಯವಿಟ್ಟು ಬರೀರಿ ಅಂತ ಅನೇಕರು ಅವರನ್ನ ಒತ್ತಾಯ ಮಾಡ್ತಾರೆ ಹಾಗೆ ಒತ್ತಾಯ ಮಾಡೋದ್ರಲ್ಲಿ ಒಬ್ರು ಬರಪ್ಪನವರ ಎಲ್ಲಾ ಪುಸ್ತಕಗಳನ್ನ ಪ್ರಕಟಿಸ್ತಾ ಇರುವಂತ ಪ್ರಕಾಶಕರು ಸಾಹಿತ್ಯ ಭಂಡಾರದ ಗೋವಿಂದರಾಯರು ಗೋವಿಂದರಾಯರು ತಮ್ಮ ಪ್ರಕಾಶನ ಕ್ಷೇತ್ರದ ಅನುಭವವನ್ನೆಲ್ಲ ದಾಖಲಿಸೋಕೆ ಹೋಗ್ತಾರೆ ಆದ್ರೆ ವಯೋಸಹಜವಾಗಿ ಅವರಿಗೆ ನೆನಪುಗಳೆಲ್ಲ ಕಲಿಸೋಗ್ತಾ ಇರುತ್ತೆ ಹಾಗಾಗಿ ಅವರು ಭೈರಪ್ಪನಿಗೆ ಹೇಳ್ತಾರೆ ನಿಮಗೂ ನಾಳೆ ಒಂದ್ ದಿವ್ಸ ಇದೇ ರೀತಿ ಆಗಬಹುದು ಅದ್ರಿಂದ ನೀವು ಆದಷ್ಟು ಬೇಗ ಇದನ್ನ ಬರೆದ್ರೆ ಒಳ್ಳೇದು ಅಂತ ಬೈರಪ್ಪನವರ ಮನಸ್ಸಲ್ಲೂ ಅದು ನಿಧಾನವಾಗಿ ಬೇರೂರ್ತಾ ಹೋಗತ್ತೆ ಬರಿಬೇಕು ಅನ್ನೋ ಮಾನಸಿಕ ಸಿದ್ಧತೆ ಆಗ್ತಾ ಇರತ್ತೆ ಕೊನೆಗೆ ಅದು ಯಾವ ರೀತಿಯ ಒತ್ತಡ ಆಗತ್ತೆ ಅಂದ್ರೆ ಬೇರೇನೋ ಬರಿಬೇಕು ಅಂತ ಇರ್ತಾರೆ ಬೈರಪ್ಪನವರು ಆದ್ರೆ ಅದನ್ ಬದಿಗಿಟ್ಟು ಮೊದಲು ನನ್ನನ್ನ ಬರಿ ನನ್ನನ್ನ ಬರಿ ಅಂತ ಅವ್ರ ಮನಸ್ಸು ಹೇಳಿದ್ರಿಂದ ಅವರು ತಮ್ಮ ಆತ್ಮಕತೆನ ಬಿತ್ತಿ ಅನ್ನುವಂತಹ ಹೆಸರಿನಲ್ಲಿ ಬರೀತಾರೆ ಗೋವಿಂದರಾಯರ ಮಾತು ಎಷ್ಟು ನಿಜ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಭೈರಪ್ಪನವರು ತಮ್ಮ ಆತ್ಮ ಚರಿತ್ರನ ಬರೀತಾರೆ ಅವರು ಅನೇಕ ಕೃತಿಗಳನ್ನ ಅದಾದ್ಮೇಲೂ ಬರೆದಿದ್ದಾರೆ ಆದ್ರೆ ಆ ಬಿತ್ತಿಗೆ ಅದರದ್ದೇ ಆದ ಒಂದು ಪ್ರಾಶಸ್ತ್ಯ ಇದೆ ಆರ್ನೂರು ಪುಟಗಳ ಬೃಹತ್ ಪುಸ್ತಕವಾದರೂ ಸಹ ಅದರಲ್ಲಿ ಸುಮಾರು ಮುನ್ನೂರು ಪುಟಗಳಷ್ಟು ಒಂದು ಕಾದಂಬರಿ ರೂಪದಲ್ಲಿಯೇ ಇದೆ ಯಾಕಂದ್ರೆ ಭೈರಪ್ಪನವರ ಬಾಲ್ಯ ಇದೆ ಅಲ್ಲ ಅದು ಒಂದು ತುಂಬಾ ದುಃಖಕರವಾದಂತ ಅಧ್ಯಾಯ ಅದು ಎಷ್ಟು ಕರುಳು ಹಿಂಡುವಂತ ಸನ್ನಿವೇಶಗಳು ನಿಜ ಜೀವನದಲ್ಲಿ ಎದುರಾಗಿದೆ ಬಾಲ್ಯದಲ್ಲಿ ಎದುರಾಗಿದೆ ಅಂದ್ರೆ ತಮ್ಮ ಮನೆಯವರನ್ನೆಲ್ಲ ಪ್ಲೇಗ್ ಅನ್ನೋ ಅಂತ ಕಾರಣಕ್ಕೆ ಅವರು ಕಳ್ಕೊತ ಹೋಗ್ಬೇಕಾಗತ್ತೆ ಒಬ್ರಾದ್ಮೇಲೆ ಒಬ್ರು ಸಹೋದರ ಸಹೋದರಿ ತಾಯಿ ಅಜ್ಜಿ ಹೀಗೆ ನಮ್ಮಲ್ಲೂ ಎಷ್ಟೋ ಜನ ಅದಕ್ಕಿಂತ ಕಠೋರವಾದ ಬಾಲ್ಯ ಜೀವನ ಅನುಭವಿಸಿರ್ಬೋದು ಆದರೆ ಭೈರಪ್ಪನವರು ಯಾಕೆ ನಮಗೆ ಭಿನ್ನವಾಗ್ತಾರೆ ಅಂದ್ರೆ ಅಂಥದೊಂದು ಕಷ್ಟಕರವಾದ ಬಾಲ್ಯ ಜವಾಬ್ದಾರಿ ಇಲ್ಲದ ತಂದೆ ಅಂತಃಕರಣದ ತಾಯಿ ಅವ್ರ ಜೊತೆಗೆ ಬೆಳೀತಾ ಬರ್ತಾರೆ ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆ ತುಂಬಾ ಒಲವು ಕೊನೆಗಂತೂ ಅವರು ಯಾವ ಸ್ಥಿತಿಗೆ ಬರ್ತಾರೆ ಅಂದ್ರೆ ಮುಂಬೈಗೆ ಹೋಗಿ ಅಲ್ಲಿ ಜಟ್ಕ ಓಡಿಸೋ ಅಂತ ಕೆಲಸ ಮಾಡ್ತಾರೆ ಹೋಟೆಲ್ನಲ್ಲಿ ಸಪ್ಲೈರ್ ಕೆಲಸ ಮಾಡ್ತಾರೆ ಯಾರದ್ದೋ ಮನೆಯಲ್ಲಿ ಅಡುಗೆಯವರಾಗಿ ಸೇರ್ಕೋತಾರೆ ಆದರೆ ಈ ಎಲ್ಲಾ ಸಂದರ್ಭದಲ್ಲೂ ಅವರ ತುಡಿತಾ ಇದ್ದಿದ್ದು ನಾನು ಓದ್ಬೇಕು ನಾನು ವಿದ್ಯಾವಂತನಾಗಬೇಕು ನಾನೇನೋ ಸಾಧಿಸ್ಬೇಕು ಅಂತ ಅವ್ರ ಗುರಿ ಅವರಿಗೆ ನಿಶ್ಚಲವಾಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಬದುಕು ಒಂದು ನೆಲೆಗೆ ಬಂತು ಸಾಕು ನಾನು ಸುಖವಾಗಿ ಇದ್ಬಿಡ್ತೀನಿ ಅಂತ ಅವ್ರು ಇರಲಿಲ್ಲ ಹಾಗೇನಾದರೂ ಅವ್ರು ಇದ್ದಿದ್ರೆ ಕನ್ನಡಿಗರಿಗೆ ಅಂತ ಅದ್ಭುತವಾದ ಕೃತಿಗಳೇ ಸಿಕ್ತಿರ್ಲಿಲ್ಲ ಅವರು ಏನು ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ರು ಆ ಗುರಿನ ಸಾಧಿಸ್ತಾರೆ ಅದಾದ್ಮೇಲೆ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾರೆ ಮೈಸೂರು ಗುಜರಾತ್ ಡೆಲ್ಲಿ ಹೀಗೆ ದೇಶಾದ್ಯಂತ ಸಂಚಾರನು ಮಾಡ್ತಾರೆ ಅವರ ಈ ಆತ್ಮಕಥೆಯಲ್ಲಿ ಇಡೀ ದೇಶದ ಒಂದು ಚಿತ್ರಣವೇ ನಮಗೆ ಸಿಗತ್ತೆ ಜೊತೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತಿರುವಂತಹ ಒಂದು ಒಳ ರಾಜಕೀಯ ಕೆಟ್ಟ ರಾಜಕೀಯ ರಾಜಕಾರಣಿಗಳ ನಿಜವಾದ ಬಣ್ಣ ಇವೆಲ್ಲವೂ ಬಯಲಾಗ್ತಾ ಹೋಗತ್ತೆ ಎಲ್ಲವನ್ನೂ ತಮ್ಮ ಕಾಲಘಟ್ಟದಲ್ಲಿ ತಾವು ಅನುಭವಿಸಿರುವ ಸಂಕಟಗಳನ್ನ ಸಂತೋಷಗಳನ್ನು ದಾಖಲಿಸ್ತಾ ಹೋಗ್ತಾರೆ ಪ್ಯಾಪಿಲಾನ್ ಕೃತಿಯಲ್ಲಿ ಹೇಗೆ ನಾಯಕ ಎಂಟು ಸಲ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿ ಪ್ರಯತ್ನ ಪಟ್ಟು ವಿಫಲನಾಗಿ ಕೊನೆಗೂ ಅದನ್ನು ಸಾಧಿಸಿ ತಾನು ಸಮಾಜದಲ್ಲಿ ಒಬ್ಬ ಗಣ್ಯ ಆಗ್ತಾನೋ ಅದೇ ರೀತಿಯಲ್ಲಿ ಭೈರಪ್ಪನವರ ನಿಜ ಜೀವನದಲ್ಲಿ ಅವರು ಬಡತನ ಬವಣ ತುಂಬಿದ ಬಾಲ್ಯ ಜೊತೆಗೆ ಕೆಲವರ ದುಷ್ಟತನಗಳು ಇವೆಲ್ಲವನ್ನ ಎದುರಿಸಿ ಅನುಭವಿಸಿ ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನ ಕಷ್ಟಪಟ್ಟು ಮುಗಿಸಿ ತಾವು ಯಾವ ಗುರಿಯನ್ನ ಸಾಧಿಸಬೇಕು ಅಂತಿದ್ರು ಆ ಗುರಿಯನ್ನ ಸಾಧಿಸಿದ್ದಾರೆ ಭಿತ್ತಿ ಕೃತಿಯಲ್ಲಿ ಆರಂಭದ ಮುನ್ನೂರು ಪುಟಗಳಲ್ಲಿ ಅವರ ಬಾಲ್ಯ ಹಳ್ಳಿ ಜೀವನದ ಅಲ್ಲ ಅದೆಲ್ಲದೂ ಅವರ ಗ್ರಹಭಂಗ ಅನ್ನೋ ಕಾದಂಬರಿ ರೂಪದಲ್ಲಿ ಆಲ್ರೆಡಿ ಬಂದಿದೆ ಇನ್ನು ಆ ಮುಂಬೈಲಿ ಜಟ್ಕಾ ಓಡಿಸಿದ್ದು ಹೋಟೆಲ್ ಅಲ್ಲಿ ಸಪ್ಲೈರ್ ಆಗಿದ್ದು ಯಾರ್ದೋ ಮನೆಯಲ್ಲಿ ಅಡುಗೆ ಅವರಾಗಿದ್ದು ಈ ಸಂಗತಿಗಳು ಕೂಡ ಅವರ ಅನ್ವೇಷಣಾ ಕೃತಿಯಲ್ಲಿ ಬಂದಿದೆ ಇನ್ನು ಅನೇಕ ಕೃತಿಗಳಲ್ಲಿ ಅವರ ಈ ಜೀವನದ ಹೂರಣ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಒಬ್ಬ ಲೇಖಕ ಕೃತಿಗಳನ್ನ ರಚನೆ ಮಾಡುವಾಗ ತನ್ನ ಜೀವನಾನುಭವದಿಂದಲೇ ಅಲ್ಲಿಗೆ ವಸ್ತುಗಳನ್ನ ಕಂಡ್ಕೊಳ್ಬೇಕು ಅದರ ಜೊತೆಗೆ ಬದುಕಿನ ಅನುಭವಗಳನ್ನೆಲ್ಲ ಸೇರಿಸಿ ಸುತ್ತಮುತ್ತಲಿರುವವರನ್ನ ನೋಡಿ ಅದರಿಂದ ಒಂದಿಷ್ಟು ವಿಷಯಗಳನ್ನ ತೆಗೆದು ಆ ಪಾತ್ರಗಳಿಗೆ ತುಂಬಿ ಅದನ್ನು ಒಂದು ಜೀವಂತ ಪಾತ್ರವನ್ನಾಗಿಸ್ಬೇಕಾಗತ್ತೆ ಭೈರಪ್ಪನವರು ತಮ್ಮ ಎಲ್ಲಾ ಕೃತಿಗಳಲ್ಲಿ ಅದನ್ನ ಅದ್ಭುತವಾಗಿ ಸಾಧಿಸಿದ್ದಾರೆ ಬೈರಪ್ಪನವರ ಒಂದೊಂದು ಕೃತಿಯು ಒಂದೊಂದು ಕಲಾಕೃತಿ ಅದ್ರಲ್ಲಿ ಅಂತ ಕೃತಿಗಳನ್ನ ಬರೆದಿರುವಂತ ಕೃತಿಕಾರರ ಬಗ್ಗೆ ಒಂದು ಆತ್ಮಕತೆ ಈ ಭಿತ್ತಿ ಇದೆಯಲ್ಲ ಇದು ನಿಜವಾಗಿಯೂ ಒಂದು ಅಪರೂಪದ ಕೃತಿ ಅಂತಾನೆ ಹೇಳ್ಬೋದು ಖಂಡಿತವಾಗಿಯೂ ನೀವು ಇದನ್ನ ಓದೋಕೆ ಪ್ರಾರಂಭ ಮಾಡಿದ್ರೆ ಯಾವಾಗ ಮುಗಿಸ್ತೀವೋ ಅನ್ಸುತ್ತೆ ಈಗಾಗ್ಲೇ ಓದಿರೋರು ಕೂಡ ಮತ್ತೊಮ್ಮೆ ಓದಬಹುದಾದ ಕೃತಿ ಓದದೇ ಇರುವರಂತೂ ಖಂಡಿತವಾಗಿಯೂ ಓದಲೇಬೇಕಾದಂತ ಕೃತಿ ಬೈರಪ್ಪನವರು ತಮ್ಮ ಎಲ್ಲಾ ಕೃತಿಗಳನ್ನ ಸಾಹಿತ್ಯ ಭಂಡಾರದಿಂದಲೇ ಪ್ರಕಾಶನಗೊಳಿಸ್ತಿರೋದು ಸಾರಿ ಅವರಿಗೆ ಒಂದ್ ಸಂದರ್ಭದಲ್ಲಿ ಅನ್ಸತ್ತಂತೆ ಬೇರೆ ಯಾರೋ ಪ್ರಕಾಶಕರಿಗೆ ಯಾಕೆ ಕೊಡಬಾರದು ಅನ್ನೋದು ಆದರೆ ಅದೇ ಸಂದರ್ಭದಲ್ಲಿ ಸಾಹಿತ್ಯ ಭಂಡಾರದ ಮಾಲೀಕರಾದ ಗೋವಿಂದ ರಾಯರು ಅವರಿಗೆ ಹೇಳ್ತಾರಂತೆ ಕಳೆದ ವರ್ಷದ ಲೆಕ್ಕ ಹಾಕುವಾಗ ನಿಮ್ಮ ಕೃತಿಗಳ ಲೆಕ್ಕಾಚಾರದಲ್ಲಿ ಒಂಚೂರು ವ್ಯತ್ಯಾಸ ಆಗಿದೆ ನಮ್ಮ ಹುಡುಗರು ಸರಿಯಾಗಿ ಲೆಕ್ಕ ಹಾಕಿಲ್ಲ ನಿಮಗೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗಿದೆ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಮೊತ್ತವನ್ನು ಬರೆದು ಅವರಿಗೆ ಒಂದು ಚೆಕ್ನ ಕೊಡ್ತಾರೆ ಆಗ ಭೈರಪ್ಪ ಅವ್ರಿಗೆ ಅನ್ಸುತ್ತೆ ಇಂಥ ಒಬ್ಬ ಪ್ರಾಮಾಣಿಕರಾದ ಪ್ರಕಾಶಕರು ನಮಗೆ ಎಲ್ಲಿ ಸಿಗ್ತಾರೆ ಅದಕ್ಕೆ ನಾನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ತಮ್ಮ ಎಲ್ಲ ಪುಸ್ತಕಗಳ ಪ್ರಕಾಶನವನ್ನು ಸಾಹಿತ್ಯ ಭಂಡಾರವೇ ನಡೆಸ್ಕೊಂಡು ಬರುತ್ತೆ ಈ ರೀತಿಯ ಮುಟ್ಟುವ ಅನೇಕ ಘಟನೆಗಳು ವಿವರಗಳು ಈ ಬಿತ್ತಿ ಪುಸ್ತಕದ ದಾಖಲಾಗಿದೆ ದಯವಿಟ್ಟು ಈ ಪುಸ್ತಕನ ಓದಿ ಹೀಗಿತ್ತು ನಮ್ಮ ಬಿತ್ತಿ ಪುಸ್ತಕದ ರಿವ್ಯೂ ಇದೇ ರೀತಿ ಮತ್ತಷ್ಟು ಪುಸ್ತಕದ ರಿವ್ಯೂ ಬೇಕಂದ್ರೆ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪುಸ್ತಕದೊಂದಿಗೆ ನಮಸ್ಕಾರ La 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 la